ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಗೆ ಇವತ್ತು ಈ ವಿಡಿಯೋದಲ್ಲಿ LTE ಮತ್ತೆ ವಿವೋ LTEಗೆ ಡಿಫ್ರೆನ್ಸ್ ಏನು ಅಂತ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಒಬ್ರು ಕಾಮೆಂಟ್ ಅಲ್ಲಿ ಕ್ವಶನ್ ಕೇಳಿದ್ರು, ಅದಕ್ಕೋಸ್ಕರ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಇದುವರೆಗೂ ಏನಾದ್ರೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಫಸ್ಟ್ ನಾನು LTE ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. LTE ಅಂದ್ರೆ ಯಾವ ರೀತಿ 1G ಇದೆಯಲ್ಲ, 1G ಫಸ್ಟ್ ಜನರೇಷನ್, 2G ಟು ಸೆಕೆಂಡ್ ಜನರೇಷನ್, 3G ಇದೆಯಲ್ಲ, ಅದೇ ರೀತಿ ಈ ಒಂದು 4G LTE. ನೀವು ಫಸ್ಟ್ ಕೇಳ್ಬೋದಾಗಾದ್ರೆ 4G LTEಗೂ ಡಿಫ್ರೆನ್ಸ್ ಇದೆಯಾ ಅಂತ. ಇಲ್ಲ, 4G LTEಗೂ ಯಾವುದೇ ರೀತಿಯಾದಂತಹ ಒಂದು ಡಿಫ್ರೆನ್ಸ್ ಇಲ್ಲ, ಎರಡು ಒಂದೇ. ಬಟ್ ಬ್ಯಾಂಡ್ ನಿಮಗೆ ಚೇಂಜ್ ಇರುತ್ತೆ, USDP ಅಂತ ಬ್ಯಾಂಡ್ ಇರುತ್ತೆ 4G. ಅದೇ ರೀತಿ ಲೇಟೆಸ್ಟ್ ತುಂಬಾ ಹೈ ಸ್ಪೀಡ್ ಇರುವಂತಹ ಬ್ಯಾಂಡ್ ಅಂದ್ರೆ LTE ಅಂತ, ಲಾಂಗ್ ಟರ್ಮ್ ಎವಲ್ಯೂಷನ್ ಅಂತ. ಮುಂಚೆ ಎಲ್ಲ ಏನಾಗ್ತಿತ್ತು ಅಂದ್ರೆ ನೀವು 1G 2G 3G 4G ಕೇವಲ ಅವರು ಡಾಟಾ ಸ್ಪೀಡ್ನ ಇನ್ಕ್ರೀಸ್ ಮಾಡ್ತಾ ಹೋದ್ರು. ಈಗ 2G 3G ಸ್ಪೀಡ್ ತುಂಬ ಜಾಸ್ತಿ ಇತ್ತು ಇಂಟರ್ನೆಟ್ ಅಲ್ಲಿ, ಮತ್ತೆ 3G 4G ಸ್ಪೀಡ್ ಇನ್ನೂ ತುಂಬ ಜಾಸ್ತಿ ಇದೆ ಇಂಟರ್ನೆಟ್ ಅಲ್ಲಿ. ಬಟ್ ವಾಯ್ಸ್ ಕ್ವಾಲಿಟಿ ಮಾತ್ರ ನೀವು 2G ಯಾವ ರೀತಿ ಮಾತಾಡ್ತಿರೋ ಅದೇ ರೀತಿ 4G ಅದೇ ಕ್ವಾಲಿಟಿ ಕೇಳುತ್ತೆ, ಏನೂ ಡಿಫ್ರೆನ್ಸ್ ಇಲ್ಲ. ಬಟ್ ವಿವೋ LTEಲಿ ಆಗಲಿಲ್ಲ. ಏನಾಯ್ತು ಅಂದ್ರೆ ನಿಮ್ಗೆ ಡಾಟಾ ಕೊಟ್ಟರು ಅವರು, ಈಗ ಜಿಯೋ ನೋಡ್ಬೋದು, ಡಾಟಾ ಕೊಟ್ಟರು ನಿಮಗೆ, ಆ ಒಂದು ಡಾಟಾದಲ್ಲೇ ನೀವು ಕಾಲ್ ಮಾಡ್ಬೋದು. ಯಾವ ರೀತಿ ನೀವು ವಾಟ್ಸಪ್ ಮತ್ತು ಫೇಸ್ಬುಕ್ ಅಥವಾ ಹೈ ಕಾಲ್ನ ಯಾವ ಥರ ಮಾಡ್ತೀರಾ, ಅದೇ ರೀತಿ ನೀವು ಈ ಒಂದು ಡಾಟಾ ಮಾತ್ರ ಕೊಟ್ಟಿರೋರು, ಅದರಲ್ಲಿ ನೀವು ಆ ಒಂದು ಡಾಟಾನ ಯೂಸ್ ಮಾಡಿಕೊಂಡು ನೀವು ಕಾಲ್ ಮಾಡೋ ಥರ ಫೀಚರ್ ಇದೆ. ಅದಕ್ಕೆ ಆ ಒಂದು ನೇಮೇ ಹೇಳೋ ಥರ ವಿವೋ LTE, ವಾಯ್ಸ್ ಓವರ್ ಲಾಂಗ್ ಟರ್ಮ್ ಎವಲ್ಯೂಷನ್, ವಿವೋ LTE. ನೀವು ಡಾಟಾದಲ್ಲೇ ಕಾಲನ್ನು ಮಾಡುವಂಥ ಆಪ್ಷನ್ಗೆ ವಿವೋ LTE ಅಂತ ಕರೀತಾರೆ. ಇದು ಒಂದು ಮೇನ್ ಡಿಫ್ರೆನ್ಸ್. LTE ಇಲ್ಲಾದರೆ ನಿಮಗೆ ಕೇವಲ ಡಾಟಾ ಸ್ಪೀಡ್ ಚೆನ್ನಾಗಿತ್ತು, ವಾಯ್ಸ್ ಓವರ್ ವಾಯ್ಸ್ಗೆ ಒಂದು ಡಿಫ್ರೆಂಟ್ ಇದು ಹೋಗ್ತಿತ್ತು, ನೆಟ್ವರ್ಕ್ ಇಂಟರ್ನೆಟ್ ಸ್ಪೀಡ್ ಮಾತ್ರ ತುಂಬ ಇತ್ತು. ಬಟ್ ನಿಮಗೆ ವಿವೋ LTEಯಲ್ಲಿ ನಿಮಗೆ ನೆಟ್ವರ್ಕ್ ಕವರೇಜು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ, ಮತ್ತು ವಾಯ್ಸ್ ಕ್ವಾಲಿಟಿನ ತುಂಬ ಚೆನ್ನಾಗಿದೆ, ಮತ್ತು ನೀವು ಏನು ಡಾಟಾ ತಗೋತಿದ್ದೀರಾ ಅದರಲ್ಲೇ ವಾಯ್ಸ್ ಮಾಡ್ತಿದ್ದೀರಾ. ಅದೇ ಕಾರಣಕ್ಕೆ ಜಿಯೋ ಅವರು ನಿಮಗೆ ಒಂದು ಕಾಲಿಗೆ ಯಾವುದೇ ರೀತಿಯಾದಂಥ ಒಂದು ಚಾರ್ಜನ್ನು ಮಾಡ್ತಿಲ್ಲ, ಕೇವಲ ಅವರು ಡಾಟಾಗೋಸ್ಕರ ಮಾತ್ರ ಅವರು ನಿಮ್ಮ ಹತ್ರ ದುಡ್ಡನ್ನು ತಗೋತಿದ್ದಾರೆ. ಯಾವುದೇ ರೀತಿಯಾದಂಥ ಕಾಲ್ ಫುಲ್ ನಿಮಗೆ ಲೈಫ್ ಟೈಮ್ ಫ್ರೀ ಅಂತ ಕೂಡ ಅವರು ಅನೌನ್ಸ್ ಮಾಡಿದ್ದಾರೆ. ಇದು ಒಂದು ಮೇನ್ ರೀಸನ್. ಬಟ್ ನೀವು 1G 2G 3G 4G ಏನಾಗ್ತಿತ್ತು ಅಂದರೆ ಕೇವಲ ಅವರು ವಾಯ್ಸ್ ಬಗ್ಗೆ ಅವರು ಕಾನ್ಸಂಟ್ರೇಟೇ ಮಾಡಿರಲಿಲ್ಲ, 4G ಹಾಗೆ ಆಯಿತು. ಅದರಿಂದ ಈ ಒಂದು ಲೇಟೆಸ್ಟ್ ಒಂದು ನೆಟ್ವರ್ಕ್ ಬ್ಯಾಂಡನ್ನು ಇದು ಮಾಡಿಬಿಟ್ಟು ವಾಯ್ಸ್ ಓವರ್ LTE ಅಂತ ಕಾಲ್ ಕ್ವಾಲಿಟಿನೂ ಸ್ವಲ್ಪ ಇನ್ಕ್ರೀಸ್ ಮಾಡೋಣ, ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡು ಈ ಒಂದು ನೆಟ್ವರ್ಕ್ ನಮಗೆ ಬಂದಿರುವಂಥದ್ದು. ಈಗ ವಿವೋ LTE ನಮ್ಮ ಭಾರತದಲ್ಲಿ ಜಿಯೋ ನಮಗೆ ಪ್ರೊವೈಡ್ ಮಾಡ್ತಾ ಇದೆ. ಇದು ಒಂದು ಮೇನ್ ಡಿಫ್ರೆನ್ಸು ನನ್ನ ಪ್ರಕಾರ. ಮತ್ತು ಇನ್ನೊಂದೇನು ಅಂದರೆ ನೀವು ವಿವೋ LTE ಇದು ಕಾಲ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರಬೇಕು ಅಂತ ಅಂದರೆ ನಿಮ್ಮ ಹತ್ರನೂ ಒಂದು ವಿವೋ LTE ಫೋನ್ ಇರಬೇಕು, ಸಪೋರ್ಟ್ ಆಗುವಂಥದ್ದು. ಮತ್ತು ನೀವು ಯಾರಿಗೆ ಕಾಲ್ ಮಾಡ್ತಾ ಇದ್ದೀರಾ ಅವ್ರದ್ದು ಮೊಬೈಲಲ್ಲೂ ಕೂಡ ಈ ಒಂದು ವಿವೋ LTE ಸಪೋರ್ಟ್ ಇದ್ದರೆ ಮಾತ್ರ ನಿಮಗೆ ಈ ಒಂದು ಕಾಲ್ ಕ್ವಾಲಿಟಿ ತುಂಬ ಚೆನ್ನಾಗಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಇಲ್ಲಾಂದರೆ ಮಾಮೂಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಓಕೆ, ಇವತ್ತು ನಿಮಗೆ ಈ ಒಂದು LTE ಮತ್ತು ವಿವೋ LTE ಮಧ್ಯೆ ಇರುವಂಥ ಒಂದು ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಿಮಗೆ ಇದ್ರ ಬಗ್ಗೆ ಏನೇ ಕ್ವಶನ್ ಇದ್ರ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ ನಾವು ನಿಮಗೆ ಆನ್ಸರ್ ಮಾಡ್ತೀವಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಕೆಳಗಡೆ ಲೈಕ್ ಬಟನ್ ಇಲ್ಲ ಥಮ್ಸ್ ಅಪ್ ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ಇದುವರೆಗೂ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.